ಸಮರ್ಪಕವಾಗಿ ನೀರು ಪೂರೈಸಿ ಹೋರಾಟಗಾರ ಸಿ ವಿರೂಪಾಕ್ಷಪ್ಪ ಒತ್ತಾಯ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವೆಡೆಗಳಲ್ಲಿ ತಿಂಗಳಿಂದ ನೀರು ಪೂರೈಕೆ ಆಗ್ತಾ ಇಲ್ಲ. ವಿಚಾರಿಸಿದ್ರೆ ಡ್ಯಾಂನಲ್ಲಿ ನೀರಿಲ್ಲ, ಸಹಕರಿಸಿ ಅಂತ ಮುಖ್ಯಾಧಿಕಾರಿ ಪ್ರಕಟಣೆ ಮೂಲಕ ತಿಳಿಸಿ ಕೈಕೊಟ್ಟಿಕೊಂಡಿದ್ದಾರೆ. ಬೇಸಿಗೆಯಲ್ಲಿ ನೀರು ಜೀವ ಜಲ ಮಾತ್ರವಲ್ಲ, ಜೀವನ ಕೂಡ ಜಲವಾಗಿದೆ. ಕಾರಣ ಸಮರ್ಪಕವಾಗಿ ನೀರು ಪೂರೈಸುವ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿ ಅಗತ್ಯ ಇರುವ ಕಡೆಗಳಲ್ಲಿ ನೀರನ್ನು ಸಮರ್ಪಕವಾಗಿ ಒದಗಿಸಬೇಕು ಅಂತ ಹೋರಾಟಗಾರರು ಹಾಗೂ ವಕೀಲರಾದ ಸಿ ವಿರೂಪಾಕ್ಷಪ್ಪ ಪಟ್ಟಣ ಪಂಚಾಯತ್ಗೆ ಒತ್ತಾಯಿಸಿದ್ದಾರೆ. ಪಟ್ಟಣದ ಹಲವೆಡೆಗಳಲ್ಲಿ ಪಟ್ಟಣ ಪಂಚಾಯತ್ ಪಂಪ್ಸೆಟ್ಗಳನ್ನು ನೀರನ್ನು ಕೆಲವರು ಅನಧಿಕೃತವಾಗಿ ಬಳಸಿಕೊಂಡು ಹಾಡು ಹಗಲಿ ಕದಿಯುತ್ತಿರುವ ಬಗ್ಗೆ ದೂರು ಕೇಳಿ ಬಂದಿವೆ. ಇನ್ನು ಹಲವೆಡೆಗಳಲ್ಲಿ ಮಿನಿ ಟ್ಯಾಂಕ್ಗಳಲ್ಲಿ ನೀರು ಪೋಲಾಗ್ತಾ ಇದ್ರೂ ಕೂಡ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಪಟ್ಟಣ ಪಂಚಾಯತ್ ಜನಪ್ರತಿನಿಧಿಗಳು ತಡೀತಾ ಇಲ್ಲ. ಇನ್ನು ಪಟ್ಟಣ ಪಂಚಾಯತ್ ವತಿಯಿಂದ ಟ್ಯಾಂಕರ್ಗಳ ಮೂಲಕ ನೀರನ್ನು ಪೂರೈಸಲಾಗ್ತಾ ಇದೆ, ಆದರೂ ಅದು ಯಾತಕ್ಕೂ ಆಗದು, ನೀರು ಪೂರೈಕೆಯಲ್ಲಿ ಕೂಡ ತಾರತಮ್ಯ ಜರುಗ್ತಾ ಇದೆ ಎಂಬ ಆರೋಪಗಳು ಕೂಡ ಕೇಳಿಬಂದಿವೆ. ಮೊದಲು ಸಕ್ರಿಯವಾಗಿರುವ ಪಂಪ್, ಬೋರ್ವೆಲ್ ಹಾಗೂ ಎಲ್ಲ ಮಿನಿ ಟ್ಯಾಂಕ್ಗಳಿಂದ ನೀರು ಜನರಿಗೆ ಒದಗಿಸುವಬೇಕಾಗಿದೆ. ಬೇಸಿಗೆ ಮುಗಿಯುವವರೆಗೂ ಅಗತ್ಯ ಇರೋ ಕಡೆಗಳಲ್ಲಿ ಪ್ರತಿನಿತ್ಯ ಟ್ಯಾಂಕ್ಗಳ ಮೂಲಕ ನೀರು ಪೂರೈಸುವಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ನಿಂತಿರುವ ಮಿನಿ ಟ್ಯಾಂಕ್ಗಳ ಬೋರ್ವೆಲ್ಗಳನ್ನು ದುರಸ್ತಿಗೊಳಿಸಿ ಎಲ್ಲ ಮಿನಿ ಟ್ಯಾಂಕ್ಗಳಲ್ಲಿ ಸದಾ ನೀರು ಲಭ್ಯ ಇರುವಂತೆ ವ್ಯವಸ್ಥೆ ಮಾಡಬೇಕಾಗಿದೆ. ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ ಅಂತ ಸಂದರ್ಭದಲ್ಲಿ ಜನರು ಹೇಳಿದ್ದಾರೆ. ನಿರ್ಲಕ್ಷ್ಯ ತೋರಿದರೆ ಹೋರಾಟವೂ ಕೂಡ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಪಟ್ಟಣ ಪಂಚಾಯತ್ ಅಧಿಕಾರಿ ಸಮರ್ಪಕವಾಗಿ ನೀರು ಪೂರೈಸುವಲ್ಲಿ ನಿರ್ಲಕ್ಷ್ಯ ತೋರಿದಲ್ಲಿ ಅಥವಾ ಪ್ರಕಟಣೆ ನೀಡಿ ಜನರಿಗೆ ಸ್ಪಂದಿಸದಿದ್ದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ವಿರುದ್ಧ ಸಾರ್ವಜನಿಕರ ಹಿತಕ್ಕಾಗಿ ಅಗತ್ಯ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದು. ಪಟ್ಟಣದ ಕಾರ್ಮಿಕರ, ರೈತರ, ಮಹಿಳೆಯರ, ಕನ್ನಡಪರ ಸಂಘಟನೆಗಳ ಸಹಯೋಗದೊಂದಿಗೆ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ಸೇರಿದಂತೆ ವಿವಿಧ ಕಾರ್ಮಿಕ ಹೋರಾಟಗಾರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಗಿ. ಅಮ್ಮ ನೀರು ಸಾಕಾಗಲಿಲ್ಲ, ಅಮ್ಮ ನೀರು ಸಾಕಾಗಲಿಲ್ಲ, ಇನ್ನು ಬೇಕಾಗಲ್ಲ, ಇನ್ನೂ ಸ್ವಲ್ಪ ಬೇಕಾಗಿತ್ತು, ಇನ್ನೊಂದು ಟ್ರಿಪ್ ಬಿಟ್ಟರೆ ನಿಮಗೆ ಸಮಾಧಾನ ಆಗುತ್ತೆ. ಅದಮ್ಮ ಅಲ್ಲಿಂದ ಎಲ್ಲ ಬರ್ತಾರೆ. ಹಿಡಿದೆಪ್ಪ ಹಿಡಿದೆ ಹಿಡಕದೆ ಹಿಡಿ ಪರವಲ್ಲ ಕೊಟ್ಟು. ಕೂಡ್ಲಿಗಿಯಲ್ಲಿ ಇತ್ತೀಚೆಗೆ ದಿನದಿಂದ ದಿನಕ್ಕೆ ನೀರಿನ ಒಂದು ಅಭಾವ ಹೆಚ್ಚಾಗ್ತಾ ಇದೆ. ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು ಒಂದು ಅನೌನ್ಸನ್ನು ಮಾಡಿದ್ದು ಪಟ್ಟಣದ ಎಲ್ಲ ನಾಗರಿಕರು ಸಹಕರಿಸ್ಬೇಕು, ನೀರಿನ ಅಭಾವ ಇದೆ ಅಂತೇಳಿ ಹೇಳಿಕೆ ಕೊಟ್ಟು ಪ್ರಚಾರ ಮಾಡಿ ಸುಮ್ಮನೆ ಕುಂತುಬಿಟ್ಟಿದ್ದಾರೆ. ಆದರೆ ಇನ್ನು ಮುಂದಿನ 4 ತಿಂಗಳವರೆಗೆ ನೀರಿನ ಒಂದು ಅಭಾವ ಬಿಗಡಾಯಿಸೋದ್ರಿಂದ ಅವರು ಸುಮ್ಮನೆ ಹೇಳಿಕೆ ಕೊಟ್ಟು ಮನೆ ಕುಂತುಬಿಟ್ರೆ ಜನಗಳ ಪರಿಣಾಮ ಮುಂದೆ ಏನಾಗ್ತದೆ ಅನ್ನೋದು ಅವರಿಗೆ ಅರಿವಾಗಬೇಕಾಗಿದೆ. ಅವರು ಕೂಡಲೇ ಎಚ್ಚೆತ್ತುಕೊಂಡು ಪ್ರತಿ ವಾರ್ಡ್ನಲ್ಲಿ ಯಾವ್ಯಾವ ಜನರಿಗೆ ನೀರಿನ ಅಭಾವ ಇದೆ, ಟ್ಯಾಂಕರ್ ಮೂಲಕ ಆಗಲಿ ಅಥವಾ ಇನ್ನು ಇತರೆ ಯಾವುದೇ ಒಂದು ವಿಧದ ಮೂಲಕ ಆಗಲಿ ನೀರನ್ನು ಹರಿಸ್ಬೇಕಂಥ ಕೆಲಸ ಮಾಡಬೇಕಾಗುತ್ತೆ. ಅವರು ಸುಮ್ಮನೆ ಪ್ರಚಾರ ಮಾಡಿ ಸಹಕರಿಸ್ರಿ ಅಂದರೆ ಯಾವ ರೀತಿಯಾಗಿ ಸಹಕರಿಸ್ಬೇಕು? ಇವತ್ತು ಶ್ರೀಮಂತರು ಟ್ಯಾಂಕರ್ ಮೂಲಕ ಹಣವನ್ನು ಕೊಟ್ಟು ಮನೆಗಳಿಗೆ ಹಾಕ್ಸ್ಕೊಳ್ತಗಳು ಕಂಡು ಬಂದಿದೆ. ಈಗ ಹಣ ಇಲ್ಲದೆ ಇರತಕ್ಕಂಥವ್ರು, ಬಡವರು, ಕಾರ್ಮಿಕರು, ಆಮೇಲೆ ನಿರ್ಗತಿಕರು, ಇವರಿಗೆ ನೀರಿನ ಸಮಸ್ಯೆ ಬಂದಿದೆ. ಅವರು ಕನಿಷ್ಠ ಒಂದು ವಾರ್ಡಿಗೆ ಒಂದು ಟ್ಯಾಂಕರನ್ನಾಗಲಿ ದಿನನಿತ್ಯ ಕಳಿಸ್ತಕ್ಕಂಥ, ಅಲ್ಲೇ ವಾರ್ಡಿಗೊಂದು ಟ್ಯಾಂಕರು ಪ್ರತಿ ವಾರ್ಡ್ನಲ್ಲಿ ದಿನನಿತ್ಯ ಸಂಚರಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲಾಂದರೆ ಇನ್ನು 4 ತಿಂಗಳವರೆಗೆ ಈ ಕೆಲಸ ಕೈಗೊಂಡದೇ ಇದ್ದರೆ ಈ ಪಟ್ಟಣದಲ್ಲಿ ನೀರಿನ ಅಭಾವ ಹೆಚ್ಚಾಗಿ ಜನಗಳು ಒಂದು ದಂಗೆ ಏಳುವ ಪರಿಸ್ಥಿತಿ ಕಾಣ್ತಾ ಇದೆ. ದಯವಿಟ್ಟು ಇಮ್ಮಿಡಿಯೇಟ್ಲಿ ಶಾಸಕರು ಮತ್ತು ಚೀಫ್ ಆಫೀಸರು, ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಿದ್ದೇನೆ.
ನಮಸ್ಕಾರ. ನಾನು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತಿ ಕೂಡ್ಲಿಗಿ ಫಿರೋಜ್ ಖಾನ್. ಕೂಡ್ಲಿಗಿ ಪಟ್ಟಣಕ್ಕೆ ಕೊಟ್ಟೂರು ಕೂಡ್ಲಿಗಿ ಹಾಗೂ ಅಡೂಬಮ್ನಳ್ಳಿ ಜಂಟಿ ಯೋಜನೆಯ ಅಡಿಯಲ್ಲಿ ನಿರ್ಮಿಸಿದ ಯೋಜನೆಯಿಂದ ಬನ್ನಿಗೋಳ್ ಜಾಕವೆಲ್ಲಿಂದ ನೀರು ಸರಬರಾಜು ಆಗುತ್ತಿದ್ದು, ಆದರೆ ಬನ್ನಿಗೋಳ್ನಲ್ಲಿ ನೀರು ಬತ್ತಿ ಹೋದ ಕಾರಣ ಪಟ್ಟಣದ ವಾರ್ಡ್ ಸಂಖ್ಯೆ 1-20 ಹಾಲಿ ಇರುವಂಥ ಬೋರ್ವೆಲ್ಗಳಿಂದ ಹಾಗೂ ನಮ್ಮ ಕಾರ್ಯಾಲಯದಲ್ಲಿರುವಂಥ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ನೀರಿನ ಬಿಡುಗಡೆ ಆಗುವವರಿಗೆ ಹಾಲಿ ನಮ್ಮಿಂದ ಸರಬರಾಜು ಆಗುವ ಟ್ಯಾಂಕರ್ ಮೂಲಕ ನೀರನ್ನು ಪಡೆದುಕೊಂಡು ಸಹಕರಿಸಲು ಕೋರುತ್ತೇನೆ.